ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂದಿನ ಕಸದ ರಾಶಿಗೆ ಬೆಂಕಿ, ದಟ್ಟ ಹೊಗೆಯಲ್ಲಿ ಕಣ್ಣೀರಿಡುತ್ತಿರುವ ಪ್ರಯಾಣಿಕರು. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮುಂಭಾಗದ ಕಸದ ರಾಶಿಗೆ ಬೆಂಕಿ. ಹೊಗೆ ಮತ್ತು ದುರ್ವಾಸನೆಯಿಂದ ನರಳುತ್ತಿರುವ ಸಾರ್ವಜನಿಕರು. ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಬಂದು ಹೋಗುವ ಶಿರಾ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಕಸದ ರಾಶಿಯನ್ನು ಸುರಿದು ಅದನ್ನು ವಿಲೇವಾರಿ ಮಾಡದೆ ಬೆಂಕಿ ಹಾಕಿದ್ದರ ಪರಿಣಾಮವಾಗಿ ಹೊಗೆ ಉಂಟಾಗಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ನಗರಸಭೆಯಾಗಲಿ ಕೆಎಸ್ಆರ್ಟಿಸಿ ಇಲಾಖೆಯಾಗಲಿ ಇತ್ತ ಕಡೆ ಗಮನ ಹರಿಸದೆ ಜಾಣ ಕುರುಡುತನ ತೋರುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗುತ್ತಿದೆ. ಕೆಎಸ್ಆರ್ಟಿಸಿ ಮುಂಭಾಗದ ಹೆದ್ದಾರಿಯ ಪಕ್ಕದಲ್ಲಿನ ಕಳಪೆ ಕಾಮಗಾರಿಯಿಂದ ಉಂಟಾದ ಕುಸಿತದಿಂದ ಗುಂಡಿಯಾಗಿದ್ದು ಸಾರ್ವಜನಿಕರ ಸಂಚಾರಕ್ಕೆ ಹಾಗೂ ರಾತ್ರಿ ವೇಳೆ ರಸ್ತೆ ಪಕ್ಕದಲ್ಲಿ ವಾಹನ ನಿಲ್ಲಿಸಲು ಹೋಗಿ ಹಾಗೂ ದ್ವಿಚಕ್ರ ವಾಹನದವರು ಪ್ರಯಾಣಿಸುವಾಗ ಈ ಗುಂಡಿಗೆ ಬಿದ್ದು ಸಾವನ್ನಪ್ಪುವ ಸಾಧ್ಯತೆ ಇದೆ. ಈಗಾಗಲೇ ಸಾಕಷ್ಟು ಜನರು ಕೈಕಾಲು ಮುರಿದುಕೊಂಡಿದ್ದಾರೆ, ಹಾಗೆ ಅವರಿಗೆ ಗಾಯವಾಗಿರುತ್ತದೆ. ಈ ಬಗ್ಗೆ ಶ್ರೀ ಟಿವಿ ವರದಿ ಮಾಡಿದಾಗ ತಾತ್ಕಾಲಿಕವಾಗಿ ನಗರಸಭೆ ಇಲಾಖೆಯವರು ಕಲ್ಲನ್ನು ಹೊದ್ದಿಸಿದ್ದರು. ಈಗ ಕಲ್ಲಿನ ಹಾಸಿಗೆ ಸುತ್ತೆಲ್ಲ ಕುಸಿತ ಉಂಟಾಗಿ ಗುಂಡಿಯ ಅಗಲ ಜಾಸ್ತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ತೋರಿಸುತ್ತಿರುವ ನಿರ್ಲಕ್ಷ್ಯಕ್ಕೆ ಜಿಲ್ಲಾಧಿಕಾರಿಗಳೇ ಇತ್ತ ಗಮನ ಹರಿಸಬೇಕು.
ಅರಣ್ಯ ಇಲಾಖೆ ವತಿಯಿಂದ ಅರಣ್ಯವನ್ನು ರಕ್ಷಿಸಲು ಜನಜಾಗೃತಿ ಜಾಥಾ ನಡೆಸಲಾಯಿತು. ಜಾಥಾ ಕಾರ್ಯಕ್ರಮದಲ್ಲಿ ಅರಣ್ಯಕ್ಕೆ ಬೆಂಕಿಯನ್ನು ಹಾಕುವುದರಿಂದ ಆಗುವ ಪರಿಣಾಮಗಳನ್ನು ಮತ್ತು ವನ್ಯಜೀವಿಗಳ ಸಂರಕ್ಷಿಸುವ ಕುರಿತು ಶಾಲಾ ಮಕ್ಕಳು ಘೋಷಣೆಗಳನ್ನು ಕೂಗುತ್ತಾ ಬೆಂಚಿ ಗ್ರಾಮದ ಬೀದಿಗಳಲ್ಲಿ ಜಾಥಾವನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ಚಿಗುರು ಯುವಜನ ಸಂಘದ ಸದಸ್ಯರು ಪರಿಸರ ಜಾಗೃತಿ ಗೀತೆಗಳನ್ನು ಹಾಡಿದರು. ತಾಲೂಕು ಪಂಚಾಯಿತಿ ಸದಸ್ಯರಾದ ಪುಟ್ಟರಾಜುರವರು ವನ್ಯಜೀವಿಗಳನ್ನು ರಕ್ಷಿಸಲು ನಾವೆಲ್ಲರೂ ಬದ್ಧರೆಂದು ಪ್ರಮಾಣ ವಚನವನ್ನು ಬೋಧಿಸಿದರು. ಕಾರ್ಯಕ್ರಮದಲ್ಲಿದ್ದ ಎಲ್ಲರೂ ನಾವುಗಳು ಪರಿಸರದಲ್ಲಿ ಎಲ್ಲ ಜೀವಿಗಳೊಂದಿಗೆ ಸಹಬಾಳ್ವೆಯಿಂದ ಬದುಕಬೇಕಿದೆ, ಆದ್ದರಿಂದ ನಾವುಗಳು ಪರಿಸರದಲ್ಲಿನ ಯಾವುದೇ ವನ್ಯಜೀವಿಗಳಿಗೆ ಹಾನಿ ಮಾಡದೆ ಸಂರಕ್ಷಿಸುತ್ತೇವೆಂದು ಪ್ರಮಾಣ ಮಾಡಿ ಸಹಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದ ತಿಮ್ಮೇಗೌಡರು, ಗ್ರಾಮದ ಹಿರಿಯರಾದ ಲಿಂಗೇಗೌಡರು, ಚಿಗುರು ಯುವಜನ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಅಮಲಗುಂದಿ, ಸದಸ್ಯರಾದ ಮಧು ಬಸವರಾಜು, ಗೀತಾ, ಮಂಜುನಾಥ್, ಆಲದಮರ ಅವರು, ಅರಣ್ಯ ಇಲಾಖೆಯ ಮೋಹನ್ ರಾಮು, ನಿಂಗರಾಜು, ವೀರಲಿಂಗಯ್ಯ, ಮಹಾಂತೇಶ್, ಮಲ್ಲಪ್ಪ, ನರಸಿಂಹಮೂರ್ತಿಯವರು, ಶಾಲೆಯ ಶಿಕ್ಷಕರು, ಮಕ್ಕಳು ಹಾಗೂ ಶಾಲಾ ಸಿಬ್ಬಂದಿಯವರು ಹಾಜರಿದ್ದರು. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಮಲಗುಂದಿ ಅಂತ. ನಾನು ಚಿಗುರು ಯುವಜನ ಸಂಘದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀನಿ. ನಾವಿವತ್ತು ಅರಣ್ಯ ಇಲಾಖೆ ಮತ್ತು ಬೆಂಚೆ ಪ್ರೌಢಶಾಲೆ ಸೇರಿಕೊಂಡು ನಾವು ಇವತ್ತು ಅರಣ್ಯದಲ್ಲಿ ಬೆಂಕಿ ಬೀಳ್ತಿದೆಯಲ್ವ, ಅಂಥದನ್ನ ನಾವು ತಡೆಗಟ್ಟಬೇಕು, ಸುತ್ತಮುತ್ತಲಿರುವಂಥ ಜನಗಳಿಗೆ ಅರಿವನ್ನು ಮೂಡಿಸ್ಬೇಕು ಅಂತ ನಾವು ಇವತ್ತು ಒಂದು ಬೆಂಚೆ ಗ್ರಾಮದಲ್ಲಿ ಒಂದು ಜಾಥಾವನ್ನು ಮಾಡಿದ್ವಿ. ಮುಖ್ಯವಾಗಿ ಏನಂದರೆ, ನಾವು ಅರಣ್ಯ ಅಂದರೆ ಬರೀ ಕೇವಲ ಗಿಡ ಮರ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಅದರಲ್ಲಿ ಇರುವಂಥ ಪ್ರಾಣಿ ಪಕ್ಷಿ ಮತ್ತು ವನ್ಯಜೀವಿಗಳನ್ನ ರಕ್ಷಣೆ ಮಾಡದೇ ಇದ್ದರೆ ಅರಣ್ಯ ಉಳಿಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ವನ್ಯಜೀವಿಗಳನ್ನ ರಕ್ಷಣೆ ಮಾಡಬೇಕು ಅಂದರೆ ನಾವು ಸುತ್ತಮುತ್ತಲ ಗ್ರಾಮದ ಸುತ್ತಮುತ್ತಲ ಇರುವಂಥ ಬೆಟ್ಟ ಗುಡ್ಡಗಳಿಗೆ ಕಾಡುಗಳಿಗೆ ಬೆಂಕಿ ಇಡೋವಂಥದ್ದನ್ನ ನಿಯಂತ್ರಿಸಬೇಕು. ನಿಯಂತ್ರಿಸಲಿಲ್ಲ ಅಂದರೆ ಅದೊಂದು ಅಪರಾಧ, ಅದ್ರ ಬಗ್ಗೆ ಒಂದು ಜನರೆಲ್ಲ ಮತ್ತು ಸಾರ್ವಜನಿಕ ಗಮನ ಕೊಡಬೇಕು ಅಂತ ನಾವು ಇವತ್ತು ಜಾಥಾವನ್ನು ಮಾಡಿದ್ದೇವೆ ಅಂತ ನಾವು. ವನ್ಯಜೀವಿ ಸಂರಕ್ಷಣೆಗಾಗಿ, ವನ್ಯಜೀವಿ ಸಂರಕ್ಷಣೆಗಾಗಿ, ವನ್ಯಜೀವಿ ಸಂರಕ್ಷಣೆಗಾಗಿ ಕಾಡಿಲ್ಲದ ನಾಡು ಮಾಡಬೇಡಿ ಅರಣ್ಯ ನಾಶ
ಬಾಳೆಗೌಡರು ಅರಮಾಸ ಬರ್ಬೇಕಪ್ಪ ಹತ್ತದಿರಿ 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 ಹಸುರಿಗಾಗಿ 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 ಈ ದಿನ ಶಿರಾ ವಲಯ ಅರಣ್ಯಾಧಿಕಾರಿಗಳು ಆದ ನಾನು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಬಸವನಹಳ್ಳಿ ಶಾಲೆಯ ಬೆಂಚೆ ಬಸವನಹಳ್ಳಿ ಪ್ರೌಢಶಾಲೆಯಲ್ಲಿ ಈ ದಿನ ಅರಣ್ಯವನ್ನು ಬೆಂಕಿಯಿಂದ ರಕ್ಷಣೆ ಮಾಡುವ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮವನ್ನು ಶಾಲಾ ಮಕ್ಕಳು ಮತ್ತು ಹೆಚ್ಚಿಗಿರು ಎನ್ ಜಿ ಒ ಮತ್ತು ತಾಲೂಕು ಪಂಚಾಯತಿ ಮೆಂಬರ್ ಆದಂಥ ಪುಟ್ರಾಜು ಮತ್ತು ಶಾಲಾ ಮಕ್ಕಳ ಜೊತೆ ಮತ್ತು ನಾಗರಿಕರ ಜೊತೆ ಸೇರಿ ಒಂದು ಅಭಿಯಾನವನ್ನು ಮಾಡಿದ್ದೇವೆ. ಜನಗಳಿಗೆ ಹೆಚ್ಚಿನದಾಗಿ ಅರಣ್ಯವನ್ನು ರಕ್ಷಣೆ ಮಾಡೋದ್ರ ಬಗ್ಗೆ, ವನ್ಯಪ್ರಾಣಿಗಳನ್ನು ಉಳಿಸೋದ್ರ ಬಗ್ಗೆ, ಅರಣ್ಯಕ್ಕೆ ಬೆಂಕಿ ಬೀಳದಂತೆ ತಡೆಗಟ್ಟೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ. ಜನರಿಗೆ ಹೆಚ್ಚಿನ ಅರಿವು ಮೂಡಿಸುವಲ್ಲಿ ಈ ಕಾರ್ಯಕ್ರಮ ಸಫಲವಾಗಿದೆ ಅಂತ ಈ ಮುಖ್ಯ ಅಂತ ಶಿರಾ ವಲಯದ ರಂಗನಾಥಪುರ ಗಸ್ತಿನ ಅರಣ್ಯ ರಕ್ಷಕ. ನಾವು ಈ ದಿನ ಬೆಂಚೆ ಬಸ್ಸಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅರಣ್ಯಕ್ಕೆ ಮತ್ತು ಬೆಂಕಿ ಹಿಡಿತಕ್ಕಂಥದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಮತ್ತು ಪ್ರೌಢಶಾಲಾ ಹಂತದ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರ ಸಹಯೋಗದೊಂದಿಗೆ ಮತ್ತು ತಾಲೂಕು ಪಂಚಾಯತಿ ಸದಸ್ಯರಾದ ಶ್ರೀಯುತ ಪುಟ್ರಾಜುರವರ ಒಂದು ಸಮಾಗಮದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ವನ್ಯಜೀವಿಗಳ ಸಂರಕ್ಷಣೆ ಮತ್ತು ಅರಣ್ಯ ಸಂಪತ್ತಿನ ಒಂದು ಅರಣ್ಯ ಸಂಪತ್ತನ್ನು ರಕ್ಷಣೆ ಮಾಡೋದು ಕೇವಲ ಇಲಾಖೆಯ ಜವಾಬ್ದಾರಿ ಅಲ್ಲ, ಇದರೊಂದಿಗೆ ಸಾರ್ವಜನಿಕರು ಸಹ ನಮ್ಮ ಜೊತೆ ಸಹಕಾರ ಮಾಡಿ ಅರಣ್ಯವನ್ನು ಉಳಿಸಬೇಕಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ 100% ಯಶಸ್ವಿಯಾಗುತ್ತೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ವಿನಾಶದ ಅಂಚಿನಲ್ಲಿರುವಂಥದ್ದು, ವಿನಾಶ ಆಗಿರುವಂಥದ್ದು, ವಿನಾಶಕ್ಕೆ ಒಳಗಾಗುವಂಥದ್ದು ಮೂರು ಕ್ಯಾಟಗರಿ ಇದಾವೆ. ಇಂಥ ಪ್ರಾಣಿಗಳು ಎಲ್ಲೋ ಇಲ್ಲ. ಅದು ಯಾವುದೋ ದೊಡ್ಡ ದೊಡ್ಡ ಫಾರೆಸ್ಟ್ ಚಿಕ್ಕಮಗಳೂರಿಗೆ ಹೋಗ್ಬೇಕು ಅಂತಲೇ ಏನಿಲ್ಲ. ನಮ್ಮಲ್ಲಿರುವಂತಹ ನಮ್ಮ ತುಮಕೂರಿನಲ್ಲಿರುವಂತಹ ಎಷ್ಟೋ ಪ್ರಾಣಿಗಳು ಕಾಣ್ತಾ ಇಲ್ಲ. ಉದಾಹರಣೆಗೆ ನಮ್ಮಲ್ಲಿ ನಾಗವಲ್ಲಿ ಹತ್ರ ಒಂದು ಕಾಡ್ಪಾಪ ಅಂತ ಒಂದು ಪ್ರಾಣಿ ಇದೆ. ಆ ಪ್ರಾಣಿ ಮೊದಲಿಗೆ ಅದು ಯಾರಿಗೂ ಗೊತ್ತೇ ಇರಲಿಲ್ಲ. ಅಂದರೆ ಜನಗಳಿಗೆ ಕಾಡ್ಪಾಪ ಇದೇನಾಗಿ ಗೊತ್ತಿರಲಿಲ್ಲ. ಇತ್ತು, ಈಗ 100 ಇದ್ದರೆ ಅವತ್ತು 1000 ಇತ್ತು. ಬಟ್ ಜನಗಳು ಅದ್ರ ಸುದ್ದಿಗೆ ಹೋಗ್ತಾ ಇರಲಿಲ್ಲ. ಇವತ್ತು ಕ್ಯಾಮ್ರಾ ಬಂತು, ಮೊಬೈಲ್ ಬಂತು, ನಿಂತು ತೆಗಿತಾರೆ. ಅದರ ಸಂಖ್ಯೆ ಈಗ ಕೌಂಟ್ ಮಾಡ್ಬೋದು. ಅವಾಗ ಎಷ್ಟಿದ್ವು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈಗ ನಿಲ್ಲಿಸಿ ಕೌಂಟ್ ಮಾಡ್ಬೋದು. ಇನ್ನು ಸ್ವಲ್ಪ ದಿನ ಹೋದರೆ ಅವು ಮೊಬೈಲ್ ಟವರ್ ಹಾಕಿದ್ರು ಅಲ್ಲೊಂದಷ್ಟು ಹಾನಿ ಆಗೋಯಿತು ಪ್ರಾಣಿಗಳಿಗೆ. ಮೊಬೈಲ್ ಟವರ್ ರೇಡಿಯೇಷನಿಂದ ಕೆಲವೊಂದು ಪ್ರಾಣಿಗಳು ಸತ್ತೇ ಹೋದವು, ಗುಬ್ಬಚ್ಚಿಗಳು ಇಲ್ಲವೇ ಇಲ್ಲ. ಕೆಲವೊಂದು ಲೈನ್ಗಳು ಹೇಳಿದ್ರು, ಆ ಎಲೆಕ್ಟ್ರಿಕ್ ಲೈನ್ ಇರೋ ಹತ್ರ ಕೆಲವೊಂದು ಪಕ್ಷಿಗಳು ಇರೋದೇ ಇಲ್ಲ, ಆ ಇಂಟೆನ್ಸಿಟಿಗೆ ಇರಲ್ಲ. ಈ ರೀತಿ ಆಲ್ರೆಡಿ ಸುಮಾರು ಪ್ರಾಣಿಗಳು ನಾಶ ಆಗ್ತಾ ಇದೆ. ಇದ್ರ ಜೊತೆಗೆ ನಾವು ಉದ್ದೇಶವಾಗಿ ದುರುದ್ದೇಶವಾಗಿ 8% ಅರಣ್ಯ 8%ಗೆ ಬರುತ್ತೆ. ನೀವು 50% ಇರುವಂತಹ ಜನ 70% ಆಗ್ತೀರಾ. ಯಾವುದೇ ಕಾರಣಕ್ಕೂ ಭೂಮಿ ಉಳಿಯೋದಕ್ಕೆ ಅವಕಾಶ ಇರಲಿಲ್ಲ. ಇಂತಹ ದುಸ್ಥಿತಿನಲ್ಲಿ ನಾವಿದ್ದಾಗ ಇನ್ನೂ ಮಕ್ಕಳು, ನೀವಿನ್ನೂ ದೊಡ್ಡವರಾಗ್ತೀರಾ, ಒಳ್ಳೊಳ್ಳೆ ಜಾಗಕ್ಕೆ ಹೋಗ್ತೀರಾ, ಒಳ್ಳೊಳ್ಳೆ ಪೊಸಿಷನ್ಗೆ ಹೋಗ್ತೀರಾ, ನೀವು 4 ಜನಕ್ಕೆ ಹೇಳಂಗಾಗ್ತೀರಾ, ನೀವು ಇವತ್ತು ಮನೆಗೆ ಹೋಗ್ತೀರಾ, ಮನೆಯಲ್ಲಿ ಇವತ್ತು ಏನು ಕಲ್ತಿದ್ದೀರಾ ಅದನ್ನು ನೀವು ಇನ್ನು ನಿಮ್ಮ ಮನೆ ಜನಗಳ ಹತ್ರ ಮಾತಾಡ್ತೀರಾ, ಅಲ್ಲೆಲ್ಲ ಹೇಳಿ. ಕುರಿಕಾಯಿಯವರು ಜಮೀನು ಗ್ರಾಂಟ್ ಆಗಲ್ಲ, ಒತ್ತುವರಿ ಮಾಡಬೇಡಿ. ಈ ರೀತಿ ಸಣ್ಣ ಸಣ್ಣ ನಿಮ್ಮ ಬಾಯಲ್ಲಿ ಬಂದರೆ ಅವ್ರಿಗೆ ಇನ್ನೂ ದೊಡ್ಡದಾಗಿ ಕೇಳುತ್ತೆ. ಏನೋ ನನ್ನ ಮಗ ಹಿಂಗೆ ಹೇಳ್ತಾರೆ, ಹೌದಲ್ವಾ, ನಿಜ ಅಲ್ವಾ? ಈ ವಿಷಯವನ್ನು ಹರಡಿಸ್ಬೇಕು ನೀವೆಲ್ಲ. ಆ ಉದ್ದೇಶದಿಂದ ಕಾರ್ಯಕ್ರಮ ನಾನು ಶಿರಾ ತಾಲೂಕಿನ ಗೋಪಾಲರಹಳ್ಳಿ ತಾಲೂಕು ಪಂಚಾಯತಿ
ಮೆಂಬರ್ ಪುಟ್ಟರಾಜ್ ಅಂತೇಳಿ. ಈಗ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಂಗನಾಥ್ಪುರ ಅರಣ್ಯ ವಲಯದಲ್ಲಿ ನನ್ನ ಕ್ಷೇತ್ರ ಇದೆ. ಇಲ್ಲಿ ಅರಣ್ಯಕ್ಕೆ ಬೆಂಕಿ ಹಚ್ಚೋದು ಬೇಡ ಅಂತ, ಹಚ್ಚಿ ಕಾಡು ಸುಡೋದನ್ನು ತಡಿಬೇಕು ಅಂತೇಳಿ ಒಂದು ಜಾಗೃತಿ ಒಂದು ಸಭೆಯನ್ನು ಮಾಡಿ ಜಾಥಾಗಳನ್ನು ಮಾಡಿ ಗೋಪಾಲದೇವರಳ್ಳಿ ಪಂಚಾಯಿತಿ ಬೆಂಚೆ ಗ್ರಾಮದ ಪ್ರೌಢಶಾಲೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ಗ್ರಾಮಗಳಲ್ಲಿ ಜಾಥಾ ಹೋಗಿ ತಿಳುವಳಿಕೆಯನ್ನು ಹೇಳಿದ್ದೀವಿ. ಅದೇ ರೀತಿ ನಮ್ಮ ಅರಣ್ಯ ವಲಯಾಧಿಕಾರಿಗಳು ರಾಧಾ ಮೇಡಮ್ನವರು ಎಲ್ಲ ಹಳ್ಳಿಲೂ ಕೂಡ ಇಂಡಿವಿಜುವಲ್ ಆಗಿ ಹೇಳ್ತಿದ್ದಾರೆ. ಮತ್ತು ಅವರ ಅರಣ್ಯ ರಕ್ಷಕರು ಗಾರ್ಡ್ಸು ಆಫೀಸರ್ಸ್ ಎಲ್ಲನೂ ಇದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ. ಈ ಇದು ನಾವು ಹೇಳಿದ್ರೆ ಸಾಲದು, ಸಮಾಜದ ಎಲ್ಲ ಸದಸ್ಯರು ಈ ಅರಣ್ಯದ ಬಗ್ಗೆ ರಕ್ಷಣೆ ಬಗ್ಗೆ ಎಲ್ಲರೂ ಗಮನ ಇಡಬೇಕು. ಅದು ಅಲ್ಲದೇ ಇದೆಲ್ಲ ಮಾಧ್ಯಮಗಳಲ್ಲಿ ಪ್ರಚಾರ ಆಗಬೇಕು. ಇದು ನಾವೇ ಹೇಳಿದ್ರಲ್ಲ, ಇದು ಪತ್ರಿಕೆಗಳಲ್ಲಿ ಅರಣ್ಯ ಎಷ್ಟು ಮುಖ್ಯವಾದದ್ದು, ಅರಣ್ಯ ಮರ ನಾವು ಒಂದು ವರ್ಷ ಬೆಳೆಸಿದ್ದು ಒಂದು ಅರ್ಧ ಗಂಟೆಯಲ್ಲಿ ಸುಟ್ಟು ಹಾಕ್ಬಿಡ್ತಾರೆ. ಒಂದು ವರ್ಷ ಹಾಕಿ ನಾವು ಕಷ್ಟಬಿದ್ದು ಕೋಟಿಗಟ್ಟಲೆ ಸರ್ಕಾರ ವೆಚ್ಚ ಮಾಡಿ ಸಸಿಗಳನ್ನು ಬೆಳೆಸಿದ್ದನ್ನು ಈಗ ಬೆಂಕಿ ಯಾರೋ ಗೊತ್ತಿಲ್ಲದವನು ಅಮಾಯಕವಾಗಿ ಬೆಂಕಿ ಇಟ್ಟು ಸುಟ್ಟು ಹಾಕ್ಬಿಡ್ತಾನೆ. ಅದನ್ನು ನಾವು ಅದನ್ನು ರಕ್ಷಣೆ ಮಾಡೋದು ಅಂದರೆ ನಾವು ಆರಿಸೋದಕ್ಕಿನ್ನು ಅದನ್ನು ಬೆಂಕಿ ಇಡ್ದಂಗೆ ನೋಡ್ಕೊಳ್ಳೋದು ಸಮಾಜದ ಕರ್ತವ್ಯ ಇದು. ಅದಕ್ಕೆ ಸಮಾಜದಲ್ಲಿ ಎಲ್ಲ ಸದಸ್ಯರು ಎಲ್ಲ ಕುಟುಂಬದವರು ಕೂಡ ಆ ಅರಣ್ಯದ ಬಗ್ಗೆ ಗಮನ ಇಡಬೇಕು. ಅದು ಅಲ್ಲದೇ ಈ ಮಾಧ್ಯಮದವರು ಇದನ್ನು ಪ್ರಚುರ ಪಡಿಸಿದ್ರೆ, ಅಂದರೆ ಇದನ್ನು ಹೆಚ್ಚಿಗೆ ಪ್ರಚಾರ ಮಾಡಿದ್ರೆ ಎಲ್ಲ ಮೂಲೆ ಮೂಲೆ ಗ್ರಾಮಗಳಲ್ಲಿ ಮನೆ ಮನೆಗೆ ತಲುಪ್ತದೆ. ಇದು ಟಿ ವಿ ಮಾಧ್ಯಮ ಆಗ್ಬೋದು, ಪತ್ರಿಕೆಯವರಾಗ್ಬೋದು, ನಮ್ಮ ಚಿಗುರು ಸಂಸ್ಥೆಯವರು ನಮಗೆ ಇದ್ರ ಬಗ್ಗೆ ಭಾಳನೇ ಸಪೋರ್ಟ್ ಮಾಡಿ ಅವರೇ ಏನು ಸ್ವಪ್ರೇರಣೆಯಿಂದ ಬಂದುಬಿಟ್ಟು ಯಾವುದೇ ಈ ಹಣನೂ ಕೇಳದೆ ಅವರು ಈ ಪ್ರಚಾರ ಮಾಡ್ತಿದ್ದಾರೆ. ಅವರು ಸಹ ಪ್ರಚಾರ ಇದನ್ನು ಮಾಡಬೇಕು. ಈ ಚಿಗುರು ಸಂಸ್ಥೆ ಏನು ಸ್ವಯಂ ಸೇವೆ ಏನಿದೆ ಇದನ್ನು ಎಲ್ಲರಿಗೂ ಪ್ರಚಾರ ಆಗಿ ಇವರೆಲ್ಲ ಕಡೆಯೂ ಇದನ್ನು ಒಂದು ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಈಗ ನನ್ನ ಕರೆಸಿ ನನ್ನ ಕ್ಷೇತ್ರದಲ್ಲಿ ನನಗೆ ಭಾಳ ಪ್ರಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ನನಗೂ ಖುಷಿಯಾಗಿದೆ. ನಾನು ಎಲ್ಲೋ ಒಂದು ಗಿಡ ಉಳಿಸ್ತೀನಿ ಅನ್ನೋ ಒಂದು ಭಾವನೆ ನನಗೆ ಬಂದಿದೆ. ನಾನು ಕೂಡ ಪ್ರಮಾಣ ಮಾಡಿ ಹೇಳಿದ್ದೀನಿ ಇವತ್ತು, ನಾವು ನೀವು ಭದ್ರವಾಗಿರ್ತೀವಿ ಈಗ ಅರಣ್ಯ ಉಳಿಸೋಕ್ಕೆ ಅಂತೇಳಿ. ಇದನ್ನು ಜಗತ್ತೇ ಅಂದರೆ ಎಲ್ಲರೂ ಅರಣ್ಯನ ಎಷ್ಟು ನಮ್ಮ ಭಾಗ ಅರಣ್ಯ ಇತ್ತು ಅಷ್ಟು ಭಾಗನೂ ನಾವು ಪಕ್ವಾಗಿರಬೇಕು ಅಂತ ಕಾಪಾಡ್ತೀರಾ ಅಂತ ನಾನು ಸಮಾಜಕ್ಕೆ ಕೇಳ್ಕೊಂಡು. ಶಿರಾ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಅವರು ಶಿರಾಕ್ಕೆ ಬಂದು ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸನ್ಮಾನಿಸಲಾಯಿತು. ಹೋಗ್ರಿ ಏ ಮಣಿ ಈ ಕಡೆ ನೋಡಪ್ಪ, ಹೋಗು ಹೋಗು ನೋಡಿ ಹಾಕು ಹಾಕೋಣ. ಹಾ ಹಂಗಲ್ಲ, ಹಾ ಇಲ್ಲಡಿ ಅಣ್ಣ ಬರ್ರಿ ಕ್ಯಾಲ ಹಾಕು ಮನೆ ಮನೆ ಸರ್ ನಿನ್ಕಡೆ ಹಂಗೆ ನಿನ್ಕ ಹಂಗೆ ಹೋಗಮ್ಮ ನೀನ್ ಇರ್ಬೇಕು ಹೋಗು ನಿಂತ ಹಿಂದಿಕ್ಕ ಹಂಗೆ ನಿಂತ ಆಕ್ಷನ್. ನಮಸ್ತೆ, ಶಾಂತಕುಮಾರ್ ಅಂತೇಳಿ. ಈಗೇನು ಚೇತನ್ ಕುಮಾರ್ ಸರ್ ಅವರು ನಮ್ಮ ಶಿರಾ ಟೌನ್ಗೆ ಸಬ್ ಇನ್ಸ್ಪೆಕ್ಟರ್ ಬಂದು ಅದರ ಒಂದು ವರ್ಷ ಕಲಿತಾ ಬಂದು ಶಿರಾದಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಒಂದು ಬೆಳವಣಿಗೆಗಳು ಏನು ಇಲ್ಲಿಗಲ್ ಆಕ್ಟಿವಿಟೀಸ್ ಇಲ್ಲ ಅದನ್ನು ಆಲ್ಮೋಸ್ಟ್ ಎಲ್ಲ ಕಡಿಮೆ ಮಾಡಿ ಒಂದು ಶಿರಾದಲ್ಲಿ ಶಾಂತಿಪೂರ್ವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅದ್ರ ಜೊತೆಗೆ ನಾವು ಅವ್ರಿಗೆ ಏನಾಯಿತು ಅಂತಂದರೆ ಇನ್ನೂ ಹೆಚ್ಚಿನ ಕಾಲ ಇಲ್ಲೇ ಶಿರಾದಲ್ಲಿದ್ದು ಅವರ ಕೆಲಸವನ್ನು ಏನು ಕಾನೂನು ಅಡಿಯಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಸ್ಟಾಪ್ ಮಾಡಿ ಕಾನೂನು ಅಡಿಯಲ್ಲಿ ಪರಿಸರ ಸ್ನೇಹಿ ಅಂದರೆ ಜನಸ್ನೇಹಿ ಪೊಲೀಸರಾಗಿ ಕರ್ತವ್ಯವನ್ನು ನಿರ್ವಹಿಸಲಿ. ಇನ್ನು 5 ವರ್ಷ ಕಾಲ ಇಲ್ಲೇ ಅವರು ಉಳ್ಕೊಳ್ಳಿ ಅಂತೇಳಿ ಏನು ನಮ್ಮ ಯುವ ಸಮೂಹ ಎಲ್ಲ ಇದೆ ಎಲ್ಲರೂ ಸಹ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಿದ್ದೀವಿ. ಪ್ರಥಮವಾದ ವರ್ಷಕ್ಕೆ ಬಂದ ತಕ್ಷಣ ನಾವೇ ಅವ್ರಿಗೆ ಒಂದು ಸನ್ಮಾನವನ್ನು ಮಾಡಿದ್ದು ಈ ಒಂದು ವರ್ಷ ಪೂರೈಸಿದ್ದಾರೆ. ಅದಕ್ಕೆ ನಾವೆಲ್ಲ ಸೇರ್ಬಿಟ್ಟು ಅವರಿಗೆ ಒಂದು
ಇನ್ನು ಶಿರಾದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಅವನ್ನೆಲ್ಲ ನಾವು ಒಂದು ಕಾನೂನು ಚೌಕಟ್ಟಲ್ಲಿ ಒಂದು ನಿರ್ವಹಿಸ್ಬೇಕಂತ ಹೇಳಿ ನಾವು ನಿಧಾನವಾಗಿ ಕೇಳ್ಕೊಳ್ತೀನಿ. ಹಾಗೂ ಮುಂದಿನ ಫ್ಯೂಚರ್ಗೆ ಜೀವನ ಶೈಲಿ ಚೆನ್ನಾಗಿಲ್ಲ ಅಂತೇಳಿ ನಮ್ಮೆಲ್ಲರೂ ಒಂದು ಶುಭಾಶಯವನ್ನು ಕೊಡ್ತೀವಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.